ಮುಂದಿನ ಸ್ಟೋರಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಆಕ್ಸಿಜನ್ ಎಮರ್ಜೆನ್ಸಿ ಎದುರಾಗ್ತಾ ಇರೋ ಹಾಗೆ ರಾಜ್ಯ ಸರ್ಕಾರ ಈಗ ಅಲರ್ಟ್ ಆಗಿದೆ. ಆಕ್ಸಿಜನ್ ಸಮಸ್ಯೆ ಪರಿಹಾರಕ್ಕೆ ಸಿಎಂ ಬಿಎಸ್ವೈ ನಾಳೆ ಸಾಯಂಕಾಲ ತುರ್ತು ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ. ನನಗೆ ಅರ್ಥ ಆಗದೇ ಇರೋದು ಇದೇನೆ, ಇವತ್ತು ಆಕ್ಸಿಜನ್ ಎಮರ್ಜೆನ್ಸಿ ಅನ್ನೋದು ಗೊತ್ತಿದ್ದು ನಾಳೆವರೆಗೂ ಕ್ಯಾಬಿನೆಟ್ ಸಭೆ ಕರೆಯೋದಕ್ಕೆ ಕಾಯಬೇಕಾ ಅಂತ. ಚಾಮರಾಜನಗರ ದುರಂತ ಬೆನ್ನಲ್ಲೇ ಆಕ್ಸಿಜನ್ ಪೂರೈಕೆ ಬಗ್ಗೆ ಮಾಹಿತಿ ನೀಡಿ ಅಂತ ಎಲ್ಲಾ ಆಕ್ಸಿಜನ್ ಘಟಕಗಳಿಗೆ ಸರ್ಕಾರ ಅಂತೂ ಇಂತೂ ಆದೇಶಿಸ್ತಾ ಇದೆ. ಪ್ರತಿದಿನ ಘಟಕದಿಂದ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆಯಾ? ಆಕ್ಸಿಜನ್ ಘಟಕದಿಂದ ಯಾವ ಆಸ್ಪತ್ರೆಗೆ ರವಾನೆ ಮಾಡಿದ್ರಿ? ಆಕ್ಸಿಜನ್ ಘಟಕದ ಪ್ರತಿದಿನದ ಮಾಹಿತಿ ನಮಗೆ ಬೇಕು ಅಂತ ಸೂಚಿಸಿದ್ದಾರೆ. ಇದು ಬಹುಶಃ ವರ್ಕ್ ಮಾಡೋ ಬ್ಯೂಟಿ ಅಂತ ಅನ್ಸುತ್ತೆ. ದುರಂತ ಆಗಿ ಹೋದ ಮೇಲೆ ಅದ್ರ ಬಗ್ಗೆ ಎಚ್ಚರಿಕೆ, ಯಾವ ಘಟಕದಿಂದ ಯಾವ ಆಸ್ಪತ್ರೆಗೆ ಎಷ್ಟು ಆಕ್ಸಿಜನ್ ಹೋಗ್ತಾ ಇದೆ, ಈಗ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಎಲ್ಲರೂ ನಾವು ಒದ್ದಾಡ್ತಾ ಇದ್ದೀವಿ. ದುರಂತ ಆದ ಮೇಲೆ ಆಕ್ಸಿಜನ್ ಘಟಕದಲ್ಲಿ ಆಕ್ಸಿಜನ್ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಇವಾಗ ಕೊಡಿ ಅಂತ ಸರ್ಕಾರ ಕೇಳ್ತಾ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.